608 ಭರಮಗೌಡ ಅಲಗೌಡ ಕಾಗೆ. ಸನ್ಮಾನ್ಯ ಅಧ್ಯಕ್ಷರೇ, 608ನೇ ಪ್ರಶ್ನೆಯನ್ನು ಸಕ್ಕರೆ ಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೀನಿ ಸರ್. ಉತ್ತರ ಕೊಟ್ಟಿದ್ದೀನಿ ಸರ್. ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಈ ಕುಲುಷಿತ ನೀರನ್ನ ಎಲ್ಲ ಶುಗರ್ ಫ್ಯಾಕ್ಟರಿಗಳಲ್ಲಿ, ಈ ಒಂದೊಂದು ಶುಗರ್ ಫ್ಯಾಕ್ಟರಿ ಊರು ಮಧ್ಯದಲ್ಲಿ ಇರುವುದರಿಂದ ಅಥವಾ ಊರು ಈಗ ಅತ್ತನಿ ಶುಗರ್ಸ್, ಆ ಕುಲುಷಿತ ನೀರನ್ನ ಎಲ್ಲ ಅಲ್ಲಿ ಬಾವಿಗಳ ಸುತ್ತಮುತ್ತ ಏನೋ ಒಂದು 4-5 ಹಳ್ಳಿಗಳಿದಾವು, ಆ ಹಳ್ಳಿಯ ಬಾವಿಯಲ್ಲೆಲ್ಲ ನೀರು ಹೋಗಿ ಅಲ್ಲಿ ಕುಡಿಲಿಕ್ಕೂ ನೀರು ಸರಿಯಾಗಿ ಸಿಗ್ತಾ ಇಲ್ಲ, ದನಗಳಿಗೂ ನೀರು ಸಿಗ್ತಾ ಇಲ್ಲ, ಮತ್ತು ಹಳ್ಳಕ್ಕ ಕುಲುಷಿತ ನೀರನ್ನು ಬಿಡುವುದರಿಂದ ಬಹಳ ಜನರಿಗೆ ಅಲ್ಲಿ ತೊಂದರೆ ಆಗ್ತಾ ಇದೆ. ಅದರ ಬಗ್ಗೆ ನಮ್ಮ ಸಚಿವರು ಸರಿಯಾಗಿ ಅದನ್ನ ಮಾಹಿತಿ ತೆಗೆದುಕೊಂಡು ಅವರಿಗೆ ಬೇರೆ ಒಂದು ಎಲ್ಲಾದರೂ ಅದು ಕುಲುಷಿತ ನೀರನ್ನು ಸ್ಟೋರ್ ಮಾಡುವಂತ ಸ್ಟೋರ್ ಮಾಡಿ ಮತ್ತೆ ಅದನ್ನು ಫಿಲ್ಟರ್ ಮಾಡಿ ಅದು ಮತ್ತೆ ಅವರು ಶುಗರ್ ಫ್ಯಾಕ್ಟರಿಗೆ ಯೂಸ್ ಮಾಡ್ಲಿಕ್ಕೆ ಬರ್ತದೆ. ಕೆಲವು ಶುಗರ್ ಫ್ಯಾಕ್ಟರಿ ಅವರು ಮಾಡಿದಾರೆ ಅದನ್ನು. ಅದಕ್ಕಾಗಿ ಅದು ಮಾಜಿಗೀಗ ನನ್ನ ಮತಕ್ಷೇತ್ರದಲ್ಲಿ 3 ಸಕ್ಕರೆ ಕಾರ್ಖಾನೆಗಳಿದ್ದಾರೆ ಸರ್. ಇಡೀ 15 ತಾಲೂಕದಲ್ಲಿ 5-6 ಸಕ್ಕರೆ ಕಾರ್ಖಾನೆಗಳು ಇದಾವೆ. ಎಲ್ಲ ಕಡೆ ಇರುವುದು ಇದು ಒಂದೇ ಪ್ರಾಬ್ಲಮ್ ಕುಲುಷಿತ ನೀರುಗಳ ಬಗ್ಗೆ. ಅದು ನಮ್ಮ ವ್ಯತ್ಯಾಸ, ಕಬ್ಬಿನ ತೂಕದಲ್ಲಿ ವ್ಯತ್ಯಾಸ, ಅದು ಮತ್ತೆ ಬೇರೆ ವಿಷಯ. ಅದಕ್ಕೂ ಸಹಿತ ಕಬ್ಬಿನಲ್ಲಿ ವ್ಯತ್ಯಾಸಗಳೆಲ್ಲ ಬಹಳ. ಎಲ್ಲ ಪ್ರೈವೇಟ್ ಶುಗರ್ ಫ್ಯಾಕ್ಟರಿ ಅವರು ಈ ಕಾಟಾದಲ್ಲಿ ಬಹಳ ಒಂದು ವ್ಯತ್ಯಾಸ, 2 ಟನ್ನು 3 ಟನ್ನು 4 ಟನ್ನು ಹೊಡಿತಾ ಇದ್ದಾರೆ. ಆ ವಿಷಯ ಬಗ್ಗೆನೂ ಗಮನ ಹರಿಸಬೇಕು. ನಮ್ಮ ಇಡೀ ರಾಜ್ಯದಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಇದೆ ಸರ್. ಈ ತೂಕದ ಸಾಕಸಲ ನಮ್ಮ ಬಸನಗೌಡ ಯತ್ನಾಳ್ ಸಾಹೇಬರು ಮಾತಾಡಿದ್ರು, ಈ ಶುಗರ್ ಫ್ಯಾಕ್ಟರಿ ಅವ್ರದ್ದೊಂದು ದೊಡ್ಡ ಕಥಿ ಐತಿ ಇಲ್ಲೆಲ್ಲ ಇಲ್ಲಿ. ಈಗ ಈ ಪ್ರಶ್ನೆ, ಈಗ ಈ ಶುಗರ್ ಫ್ಯಾಕ್ಟರಿಯಿಂದ ಈ ಕುಲಿಸೋದ ನೀರನ್ನು ಬಂದು ಜನಕ್ಕೆ ಸಮಸ್ಯೆ ಆಗ್ತದೆ ಅಷ್ಟೇ. ಅದೇನು ಎಲ್ಲಾನೇ ಆತವ್ ಸರ್, ಶುಗರ್ ಫ್ಯಾಕ್ಟರಿಯಿಂದ ಏನ್ ತೊಂದರೆ ಇರೋದು ಎಲ್ಲ ಡಿಟೇಲ್ ಬರೆದು ಕೊಡ್ಲಿಕ್ಕೆ ಏನಾಗಲ್ಲ. ಅದ್ರ ಜೊತೆ ಜೊತೆಗೆ ಓಕೆ, ಮಂತ್ರಿಗಳು ಯಾರು? ಅಧ್ಯಕ್ಷರೇ, ರಾಜು ಕಾಗೆ ಅವರ ಕ್ಷೇತ್ರದಲ್ಲಿ 3 ಕಾರ್ಖಾನೆಗಳು ಬರ್ತವೆ. ಒಂದು ಅತಣಿ ಶುಗರ್ಸದ್ದು, ಇನ್ನೊಂದು ಶಿರಗುಪ್ಪಿ ಶುಗರ್ಸು, ಉಗಾರ್ ಶುಗರ್ಸ್. ಇದು ನಿಜ ಅಧ್ಯಕ್ಷರೇ, ಅವರು ಈಗಾಗಲೇ ಪಬ್ಲಿಕ್ ಗ್ರೀವನ್ಸಸ್ ಮೇಲೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದವರು ಉಗಾರ್ ಶುಗರ್ಸ್ಗೆ ನೋಟಿಸ್ ಕೊಟ್ಟಿದ್ದಾರೆ ಮತ್ತು ಇಟ್ ಈಸ್ ಅ ಕ್ರಿಮಿನಲ್ ಅಫೆನ್ಸ್. ಈಗಾಗಲೇ ಜಲ ಕಾಯ್ದೆ ಅಡಿಯಲ್ಲಿ 3 ಸೆಕ್ಷನ್ಗಳನ್ನು ಹಾಕಿ ಅವ್ರ ಮೇಲೆ ಕೇಸ್ ಕೂಡ ದಾಖಲೆ ಮಾಡಿದ್ದಾರೆ. ಅದು ಸಿದ್ಧಾದರೆ ಕಾನೂನಿನ ಪ್ರಕಾರ ಅವರಿಗೆ ಇಂಪ್ರಿಸನ್ಮೆಂಟು ಆಗ್ತದೆ, ದಂಡನೂ ಆಗ್ತದೆ. ಇದರಲ್ಲಿ ಏನು ಸಂಶಯ ಇಲ್ಲ. ಇಲ್ಲ, ನಾನು ಒಂದೊಂದು ಹೇಳ್ತೀನಿ. ಉಗಾರ್ದಾದ್ಮೇಲೆ ಅತ್ತಣಿದು ಹೇಳ್ತೀನಿ. ಅತ್ತಣಿದು ಇದೆ 16, ಇಲ್ಲ ಒಂದು ನಿಮಿಷ ಇವ್ರದ್ದು ಮುಗಿಲಿ ಮೊದಲು, 16/11/2022 ಅವರಿಗೂ ನೋಟಿಸ್ ಕೊಟ್ಟಿದ್ದಾರೆ ಅತ್ತಣಿ ಶುಗರ್ಸ್ದವರಿಗೆ. ಇದನ್ನು ಕೂಡ ನಾ ಗಮನಕ್ಕೆ ಇಟ್ಕೋತೀನಿ. ಜೊತೆಗೆ ಇನ್ನೊಂದು, ಮಾಂತೇಶ್ ಅವರು ಹೇಳ್ದಂಗೆ ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲಕರ ಬಗ್ಗೆ ಬಹಳಷ್ಟು ಕಂಪ್ಲೇಂಟ್ ಇದೆ. ವೇಯಿಂಗ್ ಮೆಷಿನ್ಸ್ನಲ್ಲಿ ತೂಕದಲ್ಲಿ ಅವರು ಸ್ವಲ್ಪ ಏನೋ ವ್ಯತ್ಯಾಸ ಮಾಡ್ತಾ ಇದ್ದಾರೆ ಅನ್ನೋ ಕಂಪ್ಲೇಂಟ್ ಇದೆ. ಆದರೆ ಸ್ಪೆಸಿಫಿಕ್ ಕಂಪ್ಲೇಂಟ್ ನನಗಿಲ್ಲ. ಅದಕ್ಕೆ ನಾವು ಒಂದು ಇಲಾಖೆಯಿಂದ ಅಧ್ಯಕ್ಷ ಇಲಾಖೆಯಿಂದ ಒಂದು ಅವ್ರ ಉತ್ತರ ಕೇಳಿ, ಉತ್ತರ ಕೊಡ್ಲಿ ಮತ್ತೆ ಮತ್ತೆ. ನಮ್ಮ ಶುಗರ್ ಫ್ಯಾಕ್ಟರಿ ಅವರು ಉತ್ತರ ಕೊಡ್ಲಿ ಮತ್ತೆ ನೀವು ಸಬ್ ಕ್ವಶನ್ ಕೇಳಿ ಕಿಶೋರ್ ಪಟೇಲ್ ಅವರೇ. ಈಗ ಅಧ್ಯಕ್ಷರೇ, ಬಹಳಷ್ಟು ಸಕ್ಕರೆ ಕಾರ್ಖಾನೆಗಳು ತೂಕದಲ್ಲಿ ವ್ಯತ್ಯಾಸ ಮಾಡ್ತಾವಂತಕ್ಕಂಥ ಪಬ್ಲಿಕ್ ಗ್ರೀವನ್ಸ್ ಇದೆ. ಆದರೆ ಯಾರು ಸ್ಪೆಸಿಫಿಕ್ ಆಗಿ ಇಂಥ ಕಾರ್ಖಾನೆಯವನು ಇವನು ಮಾಡಿದಾನಂತೇಳಿ ದೂರು ಕೊಟ್ಟಿಲ್ಲ. ಅವ್ರು ಕೊಡಲಿ ಕೊಡದೇ ಇರಲಿ, ನಮ್ಮಲ್ಲಿ ಒಂದು ವಿಚಾರ ಇದೆ. ಬರ್ತಕ್ಕಂಥ ದಿನಮಾನಗಳಲ್ಲಿ ನಾವೇ ಇಲಾಖೆಯಿಂದ ವೇಯಿಂಗ್ ಮೆಷಿನ್ಸ್ ಅನ್ನು ಹಾಕಬೇಕಂತಕ್ಕಂಥ ಒಂದು ನಿರ್ಣಯ ಮಾಡಬೇಕನ್ನೋದು ಒಂದು ನಿರ್ಣಯ. ನಾನು ಸ್ಪೀಕರ್ ಸಾಹೇಬ್ರೆ, ಅಧ್ಯಕ್ಷರೇ, ಮಾನ್ಯ ಸಕ್ಕರೆ ಸಚಿವರು ಈಗಾಗಲೇ ಚಿಂತನೆ ಮಾಡ್ತಕ್ಕಂಥದ್ದು ಒಳ್ಳೆ ಹೆಜ್ಜೆ ನೀಡಲಿಕ್ಕೆ ಪ್ರಾರಂಭ ಮಾಡಿದ. ಅವ್ರ ಬಗ್ಗೆ ನನಗೆ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವಾಸ ಇದೆ. ಕಾರಣ ಏನಂದ್ರೆ ಅವ್ರ ಶುಗರ್ ಫ್ಯಾಕ್ಟರಿ ಇಲ್ಲ, ನಂಬರ್ 1. ನಂಬರ್ 2, ರೈತರ ಪರವಾಗಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ಮಾಡಿದ್ದಾರೆ. ಅದಕ್ಕೆ ನಾನು ಹೆಸರು ಕೊಟ್ಕೊಂಡು ನಿಮಗೊಂದು ನೋಟಿಸ್ ಕೊಡ್ತೀವಿ.
ಅದ್ರ ಬಗ್ಗೆ ಒಂದು ಹಾಫ್ ಅನ್ ಅವರ್ ಡಿಸ್ಕಷನ್ ಮಾಡಕ್ ಕೊಟ್ರೆ ಆ ಸಕ್ಕರೆ ಕಾರ್ಖಾನೆಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತ ನಮಗಿರ್ತಕ್ಕಂತ ಮಾಹಿತಿಯನ್ನು ನಾವು ಕೊಡ್ತೀವಿ. ಅವರು ಅದಕ್ಕೆ ಏನು ಹೊಸ ಆಲೋಚನೆ ಮಾಡ್ತಾರ, ಅವ್ರು ಏನು ಅದಕ್ಕೆ ಚಿಂತನೆ ಇದೆ ಅಂತಕ್ಕಂಥದ್ದು ನಮಗೆಲ್ಲ ಮನವರಿಕೆ ಮಾಡಿಬಿಟ್ರೆ ಅದಕ್ಕೆ ಮುಂದೆ ಸರ್ಕಾರ ಮುಂದುವರಿಬಹುದು ಅಂತ ಹೇಳಿ ನನ್ನ ಅಭಿಪ್ರಾಯ ಇದೆ. ಸಕ್ಕರೆ ಕಾರ್ಖಾನೆನೇ ಇದೆ, ಅವ್ರು ನನಗಿಂತ ಹೆಚ್ಚು ಅನುಭವದಾರರು. ಓಕೆ, ಎಲ್ಲರಲ್ಲಿ ಎರಡು ಮಾತಿಲ್ಲ, ಎಲ್ಲದಕ್ಕೊಂದು ಅವಕಾಶ ಸಮಯ ಕೊಡುವ. ಒಂದು ಯಾವಾಗ ಮಾಡ್ತಾರೆ ಮಾಡಿಕೊಡಿ. ಸರ್ ಅದು ಹಳ್ಳಕ್ಕೆ ನೀರ್ ಬಿಡ್ತಾ ಇದಾರೆ, ಕುಲುಷಿತ ನೀರನ್ನ ಅತನಿ ಶುಗರ್ಸದವ್ರ ಹಳ್ಳಕ್ಕಾಳ ಹೊಳಿಗೂ ಬಿಡ್ತಾ ಇದಾರೆ. ಅದ್ ಗತಿ ಏನ್ರಿ ಅವ್ರದ್ರಿ? ಅಲ್ಲಿ ಬಾವಿಗಳೆಲ್ಲ ಅಲ್ಲಿ ನಾಲ್ಕೈದು ಸುತ್ತಮುತ್ತ ಶುಗರ್ ಫ್ಯಾಕ್ಟ್ರಿ ಸುತ್ತಮುತ್ತಲ ಏಳೆಂಟು ಹಳ್ಳಿ ಬರ್ತಾವ, ಚಿಕ್ಕ ಚಿಕ್ಕ ಹಳ್ಳಿ. ಅಲ್ಲೆಲ್ಲ ಬಾವಿಯಲ್ಲಿ ಅದ್ ವಾಟರ್ ಪರ್ ಕುಲುಷನ್ ಹಾಕಿ ಅಲ್ಲಿ ಕುಡಿಲಿಕ್ಕೂ ನೀರ ಮತ್ತು ಬೆಳೆಗಳಿಗೂ ನೀರ, ಆ ನೀರ್ ಸರ್ಕಂತ ಬೆಳೆಗಳಿಗೆ ವಾಪರ್ಸಿದ. ಈಗ ಸುಟ್ಟು ಹೋದವ್ರಿ ಸರ್, ಈಗ ಸಮಸ್ಯೆಗೆ ಪರಿಹಾರ ಏನು? ಅವ್ರ ಪರಿಹಾರ ಏನ್ ಪರಿಹಾರ ಆಕ್ಷನ್ ತಗೋಬೇಕಂತ ಹೇಳ್ತಾರೆ. ಅದು ಪರಿಹಾರ ಹುಡುಕ್ತಕ್ಕಂಥದ್ದು ಏನಿಲ್ಲ ಸರ್. ಈಗ ಇದ್ರಲ್ಲಿ ಏನಾಗಿದೆ, ನಮ್ಮಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ನನ್ನ ಕಂಟ್ರೋಲಿಗೆ ಬರಲ್ಲ, ಅದು ಫಾರೆಸ್ಟ್ ಅಂಡ್ ಎನ್ವೈರನ್ಮೆಂಟ್ ಮಿನಿಸ್ಟ್ರಿಗೆ ಬರ್ತದೆ. ನಾನು ಈಗಾಗಲೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸೆಕ್ರೆಟರಿ ಕರೆದು ಈಗಾಗಲೇ ಮೀಟಿಂಗ್ ಮಾಡಿ ಬಂದಿದ್ದೀನಿ. ಈ ಸ್ಪೆಸಿಫಿಕ್ ಕಂಪ್ಲೇಂಟ್ ಅನ್ನ ರಾಜು ಖಾಗೆ ಅವ್ರು ಹೇಳಿದ್ದನ್ನ ನಾಳೆನೆ ನಾನು ಅವ್ರ ಹೋಗಿ ಇನ್ವೆಸ್ಟಿಗೇಟ್ ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತಕ್ಕಂತ ಕೆಲಸನ ಮಾಡಿದ್ವಿ. ಪಂಚಾಯತ್ ಇಲ್ಲ, ಲೈಸೆನ್ಸ್ ಶುಗರ್ ಇಂಡಸ್ಟ್ರಿಗೆ ನಾವೇ ಕೊಡ್ತೀವಿ. ಬಿಲ್ಡಿಂಗ್ ಲೈಸೆನ್ಸ್ ಬಿಲ್ಡಿಂಗ್ ಗಿಲ್ಡಿಂಗ್ ಎಲ್ಲ ಪ್ರಿಮೈಸಿಸ್ ನಲ್ಲಿ ಏನ್ ಬರುತ್ತೆ ಅದು ಲೋಕಲ್ ಅಥಾರಿಟಿ ಇಂದ ತಗೊಳ್ತಾರೆ, ಅವರೇ ಬಂದ್ ಮಾಡಬೇಕು. ಇಲ್ಲ ಆದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸ್ಟ್ರಿಕ್ಟ್ ವಿಜಿಲೆನ್ಸ್ ಇಲ್ಲ. ಅಲ್ಲಲ್ಲ, ಈ ಕುಲುಷಿತ ನೀರು ಬೇರೆ ಗ್ರಾಮಗಳಿಗೆ ಹೋಗುವಾಗ ಅದು ನಿಲ್ಲಿಸುವಂತ ಕೆಲಸ ಲೋಕಲ್ ಅವ್ರ ಜವಾಬ್ದಾರಿ ಇದೆ ಅಲ್ಲಿ. ಆದ್ರೆ ಅವ್ರ ಕಾಯ್ದೆದಲ್ಲಿ ಜನರಿಗೆ ತೊಂದರೆ ಆಗಬಾರ್ದು ಅದಕ್ಕೆ ಸುತ್ತಲೂ ಹಳ್ಳಿ ಒಳಗ ಬೋರ್ಗಳಿಗೆ ಸಹಿತ ನೀರಾದ ಕಲುಷಿತ ನೀರು ಒಳಗ ಬೋರ್ನೇ ಆಗ್ಬಿಡ್ತದ, ಕುಡಿಯಕ ಆಗುದಿಲ್ಲ ಅದನ್ನ. ಅದನ್ನ ಹೇಳಿ, ಕೆಲವೊಂದು ಕಾರ್ಖಾನೆ ಅವರು ನದಿಗಳಿಗೆ ಬಿಡ್ತಾರ್ರಿ, ನದಿ ತಕ ಪೈಪ್ ಲೈನ್ ಮಾಡಿ ಇದನ್ನ ಮೊಲಸೇಷನ್ ನದಿಗೆ ಬಿಡ್ತಾರೆ, ಇವೆಲ್ಲ ನಡೀತಾವಲ್ಲಿ ಬದುಕಲಕ್ಕ ಆಗುದಿಲ್ಲ. ಅದಕ್ಕೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರ ಜೊತೆ ನಾವು ನಿರ್ಮಾಣ ಈಗ ಅವ್ರದ್ದು ಕಂಟ್ರೋಲ್ ಏನಾಗಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ, ಅವ್ರನ್ನ ಒಂದ್ ಸಪರೇಟ್ ವಿಂಗ್ ನಮ್ಮಲ್ಲೇ ಇಟ್ಕೋಬೇಕಾಗಿದೆ. ಯಾಕಂದ್ರೆ ನಮ್ಮಲ್ಲಿ ಈಗ ಆಲ್ರೆಡಿ 72 ಕಾರ್ಖಾನೆಗಳು ಕಬ್ಬು ನೂರಿಸ್ತಾ ಇದಾವೆ, ಇನ್ನೂ ಒಂದ್ 10-15 ಬರ್ತವೆ. ಅದರ ಜೊತೆ ಕೋಆರ್ಡಿನೇಷನ್ ನಮ್ ಜೊತೆ ಆದಾಗ ಮಾತ್ರ ನಾವು ಸ್ಟ್ರಿಕ್ಟ್ ವಿಜಿಲೆನ್ಸ್ ಅನ್ನ ಇಡ್ಲಿಕ್ಕೆ ಆಗ್ತದೆ. ಆ ಇಲಾಖೆ ಬೇರೆಯವ್ರು ನಿರ್ವಹಿಸ್ತಾ ಇರೋದ್ರಿಂದ ಇದನ್ನ ಖಂಡಿತ ನಮ್ಮಲ್ಲೇ ಅವ್ರ ಜೊತೆ ಕನ್ಸಲ್ಟೇಷನ್ ಇಟ್ಕೊಂಡು ನಿರಂತರವಾಗಿ ಇದ್ರ ಬಗ್ಗೆ. ಅಭಯ ಪ್ರಸಾದ್,